ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಬಿಡುವಂತೆ ಒತ್ತಾಯಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ ನೇತೃತ್ವದಲ್ಲಿ ಶುಕ್ರವಾರ ಬೆಳಿಗ್ಗೆ ತಾಲೂಕಿನ ಹಸುವಂತೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಸೇರಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ಈಗ ನಿನ್ನೆ ನಾನು ಒಂದು ತಿಂಗಳಿಂದ ಮಾತಾಡ್ತಾ ಇದ್ರೆ ನಿಮ್ ಡಿಸಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ನೀವ್ ಹೇಳ ತಕ್ಷಣ ಬಿಡಕ್ಕಾಗಲ್ರಿ, ಕರೋನಾ ಇದೆ, ಡ್ರೈವರ್ ಸಮಸ್ಯೆ ಇದೆ, ಬಸ್ ಸಮಸ್ಯೆ ಇದೆ, ಯಾರ ಅಪ್ಪನ್ ದುಡ್ಡ ಬಿಡ್ತಾರೆ? ಇದು ಜನಗಳ ತೆರಿಗೆ ಹಣ, ಯಾರ ಅಪ್ಪನ್ ದುಡ್ಡ ಬಿಡ್ತಾರ? ವಿಧಾನಸಭಾಧ್ಯಕ್ಷರ ಕ್ಷೇತ್ರವಾಗಿರುವ ಸಿದ್ದಾಪುರ ತಾಲೂಕಿನಲ್ಲಿ ಬಸ್ಸಿನ ಸಮಸ್ಯೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ತಲುಪಲಾಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನವಾಗಲಿಲ್ಲ. ಸಭಾಧ್ಯಕ್ಷರು ಸಹ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ತಾಲೂಕಿನ ಹಸುವಂತೆ ಹಾಗೂ ಮನೆಮನೆಯಿಂದ ಸಾಗರಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೋಗುತ್ತಿದ್ದು ಬೆಳಿಗ್ಗೆ 9 ಗಂಟೆಗೆ ಇರುವ ಬಸ್ ಬಂದ್ ಆಗಿದೆ. ಸಾಗರದಿಂದ ಮನೆಮನೆ ಊರಿನೊಳಗೆ ಬೆಳಿಗ್ಗೆ 8:30ಕ್ಕೆ ಬರುವ ಬಸ್ ಕಳೆದ 1 ವರ್ಷದಿಂದ ಸ್ಥಗಿತಗೊಳಿಸಲಾಗಿದೆ. ವಾಟಗಾರದಿಂದ ಸಿದ್ದಾಪುರಕ್ಕೆ ಬೆಳಿಗ್ಗೆ ಬರುತ್ತಿದ್ದ ಬಸ್ ಸಹ ಅರ್ಧ ಗಂಟೆ ತಡವಾಗುತ್ತಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ತ್ರ್ಯಾಸಿಯಲ್ಲಿದ್ದು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗಲು ಸರಿಯಾದ ಬಸ್ ಇಲ್ಲದೆ ಇರುವ ಬಸ್ಸಲ್ಲಿ ಬಾಗಿಲಲ್ಲಿ ಜೋತಾಡಿಕೊಂಡು ಹೋಗುತ್ತಿದ್ದಾರೆ. ಅದೇ ರೀತಿ ತಾಲೂಕಿನ ವಿವಿಧೆಡೆ ಹಳ್ಳಿಗಳಿಗೆ ಸಾಗುತ್ತಿದ್ದ ಬಸ್ ಸಂಚಾರ ಬಂದ್ ಆಗಿದೆ. ಇದರಿಂದ ಈ ಮಾರ್ಗಗಳಲ್ಲಿ ಸಂಚರಿಸುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜಿದ್ದಿ ಬಸ್ ಬಂದ್ ಮಾಡಿದ್ರು, ಜಿದ್ದಿ ಊರೊಳಗೆ ಹೋಗ್ತಿತ್ತು ಒಂದು ಕುಮಟಾ ಸಾಲ 8:00ವರೆಗೆ, ಅದನ್ನು ಇದೇ ತರ ಹೋರಾಟ ಮಾಡಿ ಬಿಡ್ಸಿದ್ವಿ, ಅದನ್ನು ಬಂದ್ ಮಾಡಿದ್ರು, ಅದನ್ನು ಸಾಲು ಮಾಡಿದ್ರು. ಈಗ ನಿನ್ನೆ ನಾನು ಒಂದು ತಿಂಗಳಿಂದ ಮಾತಾಡ್ತಾ ಇದ್ರೆ ನಿಮ್ ಡಿಸಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ನೀವ್ ಹೇಳ ತಕ್ಷಣ ಬಿಡಕ್ಕಾಗಲ್ರಿ, ಕರೋನಾ ಇದೆ, ಡ್ರೈವರ್ ಸಮಸ್ಯೆ ಇದೆ, ಬಸ್ ಸಮಸ್ಯೆ ಇದೆ, ಯಾರ ಅಪ್ಪನ್ ದುಡ್ಡ ಬಿಡ್ತಾರೆ? ಇದು ಜನಗಳ ತೆರಿಗೆ ಹಣ, ಯಾರ ಅಪ್ಪನ್ ದುಡ್ಡ ಬಿಡ್ತಾರ? ನಾನು ಅವ್ರಿಗೆ ಕೇಳಿದೀನಿ, ಡಿಸಿ ಅವರಿಗೆ ನಿಮ್ಮ ವೆಹಿಕಲ್ ಬಿಡ್ರಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಸ್ವಂತ ವಾಹನ ಬಿಡ್ರಿ ಅಂತ ಹೇಳಲಿಲ್ಲ. ನಾವು ಸರ್ಕಾರದ ವಾಹನ ಬಿಡ್ರಿ, ತೆರಿಗೆ ಹಣದಿಂದ ಜನ ತೆರಿಗೆ ಕಟ್ತಾರೆ, ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ ಅಂತ ಹೇಳಿದೀನಿ. ಅವರು ನಂಗೆ ಉಲ್ಟಾ ಉತ್ತರ ಕೊಡ್ತಾರೆ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣ ಡೆಮೋಕ್ರಸಿ ನಾಶ ಆಗಿದೆ, ಆದ್ರಿಂದ ಇವತ್ತು ಈ ತರ ಮಾಡ್ತಾ ಇದೆ. ತಾಲೂಕ್ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ಪ್ರತಿ ಮೀಟಿಂಗ್ ಬರ್ತಿದ್ರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪ್ರತಿ ಮೇನ್ ಅಧಿಕಾರಿಗಳು ಮೀಟಿಂಗ್ ಬರ್ತಿದ್ರು ಕೆಡಿಪಿಯಲ್ಲಿ, ಅವಾಗ ಸಾಲು ಆಗ್ತಿತ್ತು ಜನರ ಸಮಸ್ಯೆ, ಇವತ್ತು ಕೇಳೋರಿಲ್ಲ. ಸುದ್ದಿ ತಿಳಿಯುತ್ತಿದ್ದಂತೆ ಸಿದ್ದಾಪುರ ಪಿಎಸ್ಐ ಎಂವಿ ಚಂದಾವರ ಹಾಗೂ ಬಸ್ ನಿಲ್ದಾಣದ ಕಂಟ್ರೋಲರ್ ಸ್ಥಳಕ್ಕಾಗಮಿಸಿ ಬಸ್ ವ್ಯವಸ್ಥೆ ಸಮರ್ಪಕವಾಗಿ ಕಲ್ಪಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಸಭಾಧ್ಯಕ್ಷರು, ಮಾನ್ಯ ಸಭಾಧ್ಯಕ್ಷರು, ಜನಗಳ ಸಮಸ್ಯೆ ಇಲ್ಲ, ಗುದ್ಲಿ ಪೂಜೆ ಒಂದೇ ಮಾಡೋದು, ಅಧಿಕಾರಿಗಳನ್ನ ಬೆನ್ ತಟ್ಟೋದು, ಚಲೋ ಕೆಲಸ ಮಾಡ್ತಾ, ಏನ್ ಚಲೋ ಕೆಲಸ ಮಾಡ್ತಾ ಇದಾರೆ ಇವ್ರು? ಮಾಮೂಲಿ ತಂಗ್ತಾ ಇದಾರೆ, ಹಂಗಾಗಿ ಯಾರು ನೀವು ಅಧಿಕಾರಿಗಳನ್ನ ನಿಷ್ಠುರ ಮಾಡ್ಕೊಳ್ಳಲ್ಲ? ಈ ತಾಲೂಕಿಗೆ ಎಷ್ಟು ಸಮಸ್ಯೆ ಇದೆ? ಫಾರೆಸ್ಟ್ ಸಮಸ್ಯೆ, ಪೊಲೀಸ್ ಸ್ಟೇಷನ್ ಸಮಸ್ಯೆ, ಕೆಎಸ್ಆರ್ಟಿಸಿ ಸಮಸ್ಯೆ, ರಸ್ತೆಗಳ ಸಮಸ್ಯೆ, ಒಂದಾದ್ರೂ ಸಾಲ ಆಗ್ತಾವ? ನರೇಗಾ ಯೋಜನೆಯಡಿ ಕೈಗೊಂಡ ತಾಲೂಕಿನ ಅತ್ಯುತ್ತಮ ಕಾಮಗಾರಿಗಳ ಮಾದರಿ ಸ್ತಬ್ಧ ಚಿತ್ರ ಪ್ರದರ್ಶನ ಮಳಿಗೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು. ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಿದ್ದ ಶಾಲಾ ಅಭಿವೃದ್ಧಿ ಕಾಮಗಾರಿ, ದನದ ಕೊಟ್ಟಿಗೆ, ಬೋರ್ವೆಲ್ ರೀಚಾರ್ಜ್ ಫಿಟ್, ಘನತ್ಯಾಜ್ಯ ವಿಲೇವಾರಿ ಘಟಕ, ಕೆರೆ ಅಭಿವೃದ್ಧಿ ಕಾಮಗಾರಿ, ಕಾಲು ಸಂಕ, ಚೆಕ್ ಡ್ಯಾಂ, ಬಚ್ಚಲುಗುಂಡಿ ಇಕೋ ಪಾರ್ಕ್ ಹಾಗೂ ಇನ್ನಿತರ ವೈಯಕ್ತಿಕ ಕಾಮಗಾರಿಗಳ ಮತ್ತು ಮುಂದಿನ ದಿನದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಗಳ ಕುರಿತು ಮಾದರಿ ಸ್ತಬ್ಧ ಚಿತ್ರಗಳ ಪ್ರದರ್ಶನ ನಡೆಸಲಾಯಿತು. ಜಿಲ್ಲೆಯಲ್ಲಿ ನರೇಗಾ ಯೋಜನೆಯಡಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳನ್ನು ಪರಿಚಯಿಸುವ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ಈ ಸ್ತಬ್ಧ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್, ಎಸ್ವಿ ಸಂಕನೂರ, ನಗರಸಭಾ ಅಧ್ಯಕ್ಷ ನಿತಿನ್ ಪಿಕಳೆ, ಸಿಇಒ ಪ್ರಿಯಾಂಗ ಎಂ ಮುಂತಾದವರು ಉಪಸ್ಥಿತರಿದ್ದರು. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ,
ತುಳಸಿ, ಕರ್ಕಿ, ಬಲಿಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತಿಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳುಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನು ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.